ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು ಸತ್ಯನಾರಾಯಣ ಪೂಜೆಗೆ ಹಾಡು ಹೇಳ್ಕೊಡ್ರಿ ಅಂತ ಹೇಳಿ. ಆಮೇಲೆ ನಾವು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಕಿದ್ವಿ, ಬಹಳಷ್ಟು ಓಟು ಸತ್ಯನಾರಾಯಣ ಹಾಡು ಹೇಳ್ಕೊಡ್ರಿ ಅಂತ ಹೇಳಿ ಬಹಳಷ್ಟು ಓಟು ಬಂದಿತ್ತು. ಸೋ ಹಿಂಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸತ್ಯನಾರಾಯಣ ಹಾಡನ್ನು ಹೆಂಗೆ ಹಾಡಬೇಕು ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ಸೌಮ್ಯ ಮಂಜುನಾಥ್. ಸಂಗೀತ ಮನೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಸತ್ಯನಾರಾಯಣ ಪೂಜೆಗೆ ಹಾಡನ್ನು ಹೆಂಗೆ ಹಾಡಬೇಕು ಅಂತ ನೋಡೋಣ. ಇದು ಟ್ಯೂನು ಟ್ರೆಡಿಷ್ನಲ್ ಅದ, ಸಾಹಿತ್ಯನೂ ಟ್ರೆಡಿಷ್ನಲ್ ಅದ, ಈಸಿ ಅದ, ನೀವು ಕಲಿತು ಮಕ್ಕಳಿಗೂ ಕಲಿಸ್ಬೋದು. ನೀವು ಈ ವಿಡಿಯೋ ನೋಡಿದ ತಕ್ಷಣ ಒಂದೇ ಸಲ ನೋಡಿದ ಕೂಡ ಕಲ್ತು ಬಿಡ್ತೀರಿ. ನೀವು ಕಲಿತು ಮಕ್ಕಳಿಗೂ ಕಲಿಸ್ರಿ, ಈಸಿ ಅದ. ನಾ ಸಾಹಿತ್ಯವನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ, ನೀವು ಒಂದ್ಸಲ ನೀಟಾಗಿ ಬರ್ಕೋರಿ. ನಾ ಒಂದ್ಸಲ ಹಾಡ್ತೀನಿ, ಒಂದ್ಸಲ ಹಾರ್ಮೋನಿಯಂ ನುಡಿಸ್ತೀನಿ. ಹಾರ್ಮೋನಿಯಂ ನುಡಿಸಿದಾಗ ನೀವು ಹಾಡ್ರಿ, ವಿಡಿಯೋ ಜೊತೆಗೆ ಒಂದು ಹೊಸ ಹಾಡು ಕಲ್ತಂಗೆ ಆಗ್ತದೆ. ಆಮೇಲೆ ವಿತ್ ತಾಲದಲ್ಲಿ ಹೆಂಗೆ ಹಾಡಬೇಕು ಅಂತ ನೋಡೋಣ. ನಮ್ಮದು ಇನ್ನೂ ಒಂದು ಚಾನಲ್ ಅದ, ಎಮ್ ಎಸ್ ವರ ಯೂಟ್ಯೂಬ್ ಚಾನಲ್ ಅಂಥೇಳಿ. ಅದರಲ್ಲಿ ನಾವು ಭಕ್ತಿಗೀತೆಗಳನ್ನು, ಎಲ್ಲ ದೇವರ ಹಾಡುಗಳನ್ನು, ವಚನಗಳನ್ನು, ಆಮೇಲೆ ಜಾನಪದ ಹಾಡುಗಳನ್ನು, ತತ್ವ ಪದಗಳನ್ನು, ಆಮೇಲೆ ಕೆಲವೊಂದು ಚಲನಚಿತ್ರ ಹಾಡುಗಳನ್ನು ನಾವು ಹಾಡ್ತಿರ್ತೀವಿ. ಯಾರಿಗೆ ಆ ಚಾನಲ್ ಗೊತ್ತಿಲ್ಲ, ಎಮ್ ಎಸ್ ವರ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ಗೆ ಎಷ್ಟು ಪ್ರೀತಿ ತೋರಿಸಿರಿ ಆ ಚಾನಲ್ಗೂ ಅಷ್ಟೇ ಪ್ರೀತಿ ತೋರಿಸ್ರಿ. ಅದರಲ್ಲಿ ನಾವು ಹೊಸ ಹೊಸ ಹಾಡುಗಳನ್ನು ಹಾಕ್ತಿರ್ತೀವಿ, ನೀವು ಕೇಳ್ಬೋದು. ಈಗ ಹಾಡನ್ನು ಹೆಂಗೆ ಹಾಡಬೇಕು ಅಂತ ನೋಡೋಣ. ಆಮೇಲೆ ವಿತ್ ತಾಲದಲ್ಲಿ ಹೆಂಗೆ ಹಾಡಬೇಕು ಅಂತ ಆಮೇಲೆ ನೋಡೋಣ. ಮುಂದಿನ ವಿಡಿಯೋದಲ್ಲಿ ಈ ಹಾಡನ್ನು ಹಾರ್ಮೋನಿಯಂದಲ್ಲಿ ಹೆಂಗೆ ನುಡಿಸ್ಬೇಕು ಅಂತ ನೋಡೋಣ, ವಿಡಿಯೋ ಬರ್ತದೆ. ಈಗ ಈ ಹಾಡನ್ನು ಹೆಂಗೆ ಹಾಡಬೇಕು ಅಂತ ನೋಡೋಣ. ಜಯ ಲಕ್ಷ್ಮೀ ರಮಣ, ಸ್ವಾಮಿ ಶ್ರೀ ಲಕ್ಷ್ಮೀ ರಮಣ. ಇನ್ನೊಮ್ಮೆ ಜಯ ಲಕ್ಷ್ಮೀ ರಮಣ, ಸ್ವಾಮಿ ಶ್ರೀ ಲಕ್ಷ್ಮೀ ರಮಣ. ನೆಕ್ಸ್ಟ್ ಲೈನ್ ಸತ್ಯನಾರಾಯಣ ಸ್ವಾಮಿಗೆ ನಾವು ಆರತಿ ಬೆಳಗೋಣ, ನಾವು ಆರತಿ ಬೆಳಗೋಣ. ಇಷ್ಟು ಪಲ್ಲವಿ ಮುಗೀತು, ಈಸಿ ಅದ. ಇದು ಆರತಿ ಹಾಡು ಇರೋದ್ರಿಂದ ನೀವು ಸತ್ಯನಾರಾಯಣ ಪೂಜೆಗಂತಷ್ಟೇ ಅಲ್ಲ, ಆರತಿ ಮಾಡೋ ಮುಂದನೂ ಈ ಹಾಡನ್ನು ಹಾಡ್ಬೋದು. ಈಗ ವನ್ಯಷ್ಟಾಂಜ ಹೆಂಗಂತ ನೋಡೋಣ. ಮನೆಯಲ್ಲಿ ಎಂದು ಸಂತಸ ತುಂಬು ಮನಸ್ಸಿಗೆ ನೀತ ಶಾಂತಿಯನು, ಸ್ವಾಮಿ ಮನಸ್ಸಿಗೆ ನೀತ ಶಾಂತಿಯನು. ಇನ್ನೊಮ್ಮೆ ಮನೆಯಲ್ಲಿ ಎಂದು ಸಂತಸ ತುಂಬು ಮನಸ್ಸಿಗೆ ನೀತ ಶಾಂತಿಯನು, ಸ್ವಾಮಿ ಮನಸ್ಸಿಗೆ ನೀತ ಶಾಂತಿಯನು. ನೆಕ್ಸ್ಟ್ ಲೈನ್ ಮೋರೆಯನು ಆಲಿಸು ಶ್ರೀಹರಿಯೇ. ಇನ್ನೊಮ್ಮೆ ಮೋರೆಯನು ಆಲಿಸು ಶ್ರೀಹರಿಯೇ. ನೆಕ್ಸ್ಟ್ ಲೈನ್ ಕರುಣಿಸು ಪರಮಾತ್ಮ ಎಂದು ನಾವು ಆರತಿ ಬೆಳಗೋಣ, ನಾವು ಆರತಿ ಬೆಳಗೋಣ. ಇನ್ನೊಮ್ಮೆ ಕರುಣಿಸು ಪರಮಾತ್ಮ ಎಂದು ನಾವು ಆರತಿ ಬೆಳಗೋಣ, ನಾವು ಆರತಿ ಬೆಳಗೋಣ.
ಮುಗಿಯಿತು. ಈಗ ಪಲ್ಲವಿ. ಜಯ ಲಕ್ಷ್ಮೀ ರಮಣ ಸ್ವಾಮಿ ಶ್ರೀ ಲಕ್ಷ್ಮೀ ರಮಣ. ನೆಕ್ಸ್ಟ್ ಲೈನ್ ಸತ್ಯನಾರಾಯಣ ಸ್ವಾಮಿಗೆ ನಾವು ಆರತಿ ಬೆಳಗೋಣ, ನಾವು ಆರತಿ ಬೆಳಗೋಣ. ಟ್ಯೂನ್ ಈಸಿ ಅದ. ಈಗ ಎರಡನೇ ಸ್ಟಾಂಜ ಸೇಮ್ ಟ್ಯೂನ್ ಅದ. ಮಲ್ಲಿಗೆ ಹೂವ ಚರಣದಲ್ಲಿಡುವೆ ವರವನು ಕರುಣಿಸು ನರಹರಿಯೇ, ಸ್ವಾಮಿ ವರವನು ಕರುಣಿಸು ನರಹರಿಯೇ. ಇನ್ನೊಮ್ಮೆ ಮಲ್ಲಿಗೆ ಹೂ ಚರಣದಲ್ಲಿಡುವೆ ವರವನು ಕರುಣಿಸು ನರಹರಿಯೇ, ಸ್ವಾಮಿ ವರವನು ಕರುಣಿಸು ನರಹರಿಯೇ. ನೆಕ್ಸ್ಟ್ ಲೈನ್ ತುಪ್ಪದ ದೀಪವ ಬೆಳಗೋಣ. ಇನ್ನೊಮ್ಮೆ ತುಪ್ಪದ ದೀಪವ ಬೆಳಗೋಣ. ನೆಕ್ಸ್ಟ್ ಲೈನ್ ಪಾಪವ ಕಳೆ ಪರಮಾತ್ಮ ಎಂದು ಆರತಿ ಬೆಳಗೋಣ, ನಾವು ಆರತಿ ಬೆಳಗೋಣ. ಇನ್ನೊಮ್ಮೆ ಕಳೆ ಪರಮಾತ್ಮ ಎಂದು ಆರತಿ ಬೆಳಗೋಣ, ನಾವು ಆರತಿ ಬೆಳಗೋಣ. ಈಗ ಪಲ್ಲವಿ. ಜಯ ಲಕ್ಷ್ಮೀ ರಮಣ ಸ್ವಾಮಿ ಶ್ರೀ ಲಕ್ಷ್ಮೀ ರಮಣ. ಸತ್ಯನಾರಾಯಣ ಸ್ವಾಮಿಗೆ ನಾವು ಆರತಿ ಬೆಳಗೋಣ, ನಾವು ಆರತಿ ಬೆಳಗೋಣ. ಆರತಿ ಬೆಳಗೋಣ, ನಾವು ಆರತಿ ಬೆಳಗೋಣ. ಇಷ್ಟೇ ಅದ, ಭಾಳ ಈಸಿ ಅದ. ನೀವು ಕಲಿತು ಮಕ್ಕಳಿಗೆ ಕಲಿಸ್ರಿ, ಅವರು ಈಸಿಯಾಗಿ ಒಂದ್ಸಲಿಗೆ ಕಲ್ತು ಬಿಡ್ತಾರೆ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಕಲ್ತು ಬಿಡ್ತೀರಿ, ಅವರು ನೀವು ಒಂದ್ಸಲಿ ಹೇಳಿದ ಕೂಡ ಅವರು ಕಲ್ತು ಬಿಡ್ತಾರೆ. ಸೊ ಹೀಗಾಗಿ ನೀವು ಕಲಿತು ಮಕ್ಕಳಿಗೂ ಕಲಿಸ್ರಿ. ಸತ್ಯನಾರಾಯಣ ಪೂಜೆ ಯಾರ್ಯಾರು ಮನೆಯೊಳಗೆ ಮಾಡ್ತೀರಿ ಈ ಹಾಡನ್ನು ಹಾಡ್ರಿ, ಹಾಡಿದ ಮೇಲೆ ಕಮೆಂಟ್ಸ್ ಮಾಡಿರಿ. ಈಗ ಒಂದ್ಸಲಿ ವಿತ್ ತಾಲದಲ್ಲಿ ಹೆಂಗೆ ಹಾಡಬೇಕು ಅಂತ ನೋಡೋಣ. ಇದು ತಾಲ್ ಕೆಹರವ ರಾಗ, ಎಲ್ಲ ಶುದ್ಧ ಸ್ವರ ಬರ್ತದೆ. ಸಾರೇಗಮ ಪಧನೇಸ ಸಾನಿಧಪ ಮಗರೇಸ. ಕೆಲವೊಂದು ಕಡೆ ಕೋಮಲ್ ನಿಷಾದವನ್ನು ಯೂಸ್ ಮಾಡ್ತೀವಿ. ಈಗ ಒಂದ್ಸಲಿ ಹೆಂಗಂತ ನೋಡೋಣ. ಇದಕ್ಕೆ ಟೆಂಪೋ ನಾನು 250 ಅಂದರೆ 250 ಟೆಂಪೋ ಇಟ್ಕೊಂಡಿನಿ, ಸ್ಪೀಡ್ ಇಟ್ಕೊಂಡಿನಿ. ನಿಮ್ಮ ಹತ್ರ ತಬಲಾ ಮಷಿನ್ ಇದ್ದರೆ 250 ಟೆಂಪೋ ಇಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿರಿ. ಬೆಳಗೋಣ.
ಈಸಿ ಅದ, ಭಾಳ ಈಸಿ ಅದ, ಟ್ಯೂನು ಈಸಿ ಅದ, ಸಾಹಿತ್ಯನೂ ಈಸಿ ಅದ, ನೀವು ಕಲಿತು ಮಕ್ಕಳಿಗೆ ಕಲಿಸ್ರಿ. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಲಿಬೇಕನ್ನೋರಿಗೂ ಕೂಡ ಈ ವಿಡಿಯೋಸನ್ನು ಶೇರ್ ಮಾಡಿ. ನೀವಿನ್ನೂ ಯಾರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಈ ಹಾಡನ್ನು ಹಾರ್ಮೋನಿಯಂದಲ್ಲಿ ಹೆಂಗೆ ನುಡಿಸ್ಬೇಕು ಅಂತ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.